ನಮಸ್ಕಾರ ಪ್ರೈಸ್ತಲೋಡ್ ಎಲ್ಲ ನನ್ನ ಪ್ರೀತಿಯ ದೇವಜನರಾದಂಥ ನಿಮಗೆ ನನ್ನ ಪ್ರೀತಿಯ ಸಹೋದರಿ ಸಹೋದರರಾದಂಥ ನಿಮಗೆ ನಮ್ಮನ್ನು ಪ್ರೀತಿಸುವ ನಮ್ಮ ಕರ್ತರಾದ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ದೇವರ ಶಕ್ತಿ ದೇವರ ಪ್ರೀತಿ ನಿಮ್ಮನ್ನು ಆವರಿಸಿಕೊಂಡು ನಡೆಯುತ್ತಾ ಇದೆಯಾ ದೇವಾದಿ ದೇವನಿಗೆ ಉಂಟಾಗಲಿ ಪ್ರಿಯ ದೇವಿ ಜನವೇ ಕೆಲವು ಸಾರಿ ನಮ್ಮಲ್ಲಿರುವ ಶಕ್ತಿ ನಮ್ಮ ಕೈಯಲ್ಲಿ ಆಗುವಂಥದ್ದು ನಾವು ಏನು ಅನ್ನುವಂಥದ್ದು ನಾವೇ ಮರೆತು ಹೋಗುತ್ತೇವೆ ಯಾಕೆಂದರೆ ದೇವರು ನಮ್ಮನ್ನು ಆರಿಸಿಕೊಂಡು ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂದರೆ ನಾವು ಸೃಷ್ಟಿಗೋ ವ್ಯಕ್ತಿಗೋ ಭಯಪಡುವಂಥವರು ಅಲ್ಲ ಆದರೆ ಅನೇಕ ಸಾರಿ ನಾವು ಮಾಟ ಮಂತ್ರಗಳನ್ನು ಮಂತ್ರವಾದಿಗಳನ್ನು ನೋಡಿ ಭಯಪಡುತ್ತೇವೆ ಅವರು ನಮ್ಮ ಹಾಗೆ ಮನುಷ್ಯರೇ ತಾನೆ ಆದರೆ ಅವರು ಏನೋ ಮಾಡಿಬಿಡುತ್ತಾರೆ ಅವರು ಏನೋ ಮಾಡಿದರೆ ನನಗೇನೋ ಆಗೋಗುತ್ತೆ ಅನ್ನುವಂಥ ಭಯ ಅನೇಕರಲ್ಲಿ ಇರುತ್ತದೆ ಇವತ್ತು ದೇವರ ವಾಕ್ಯ ಹೇಳುತ್ತದೆ ಮಂತ್ರವಾದಿಯನ್ನು ಮಂಕ್ ಮಾಡಿ ಅವನನ್ನು ಕುರುಡು ಮಾಡಿದಂಥ ಶಕ್ತಿ ಪೌಲುನ್ನು ನಂಬಿದ ಶಕ್ತಿ ಇವತ್ತು ನೀವು ನಾನು ನಂಬಿದಂಥ ಆ ದೇವರ ಆತ್ಮನ ಶಕ್ತಿ ಬನ್ನಿ ಇವತ್ತಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ ಮುಖ್ಯವಾದಂಥ ದೇವರ ವಾಕ್ಯವು ಅಪೋಸ್ತಲರ ಕೃತ್ಯಗಳು ಹದಿಮೂರನೆಯ ಅಧ್ಯಾಯ ಒಂಬತ್ತನೆಯ ವಚನ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ ಎಲೋ ಎಲ್ಲ ಮೋಸದಿಂದಲೂ ಎಲ್ಲ ಕೆಟ್ಟದಿಂದದಿಂದಲೂ ತುಂಬಿರುವವನೇ ಸೈತಾನನ ಮಗನೇ ಎಲ್ಲ ನೀತಿಗೂ ವಿರೋಧಿಯೇ ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ ಇಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ ಈ ಮಾತನ್ನು ನೀವು ಓದುವಾಗ ಕೇಳಿಸಿಕೊಳ್ಳುವಾಗ ಒಂದನ್ನು ನೀವು ನೋಡಬಹುದು ಪೌಲನ ಅಧಿಕಾರಯುತವಾದಂತ ಮಾತು ಅಲ್ವಾ ಇವತ್ತು ನಾನು ನಿಮ್ಮನ್ನು ಕೇಳುತ್ತೇನೆ ನನಗೂ ಕೂಡ ಇದು ಪಾಠ ಏನಂದ್ರೆ ನಾವು ಯಾವುದೇ ವಿಧವಾದಂಥ ಅಂಧಕಾರ ಶಕ್ತಿಗಳನ್ನು ಉಪಯೋಗಿಸಿ ಅವರು ಉಪಯೋಗಿಸೋದು ಅಂಧಕಾರ ಶಕ್ತಿಗಳನ್ನು ದುಷ್ಟ ಆತ್ಮಗಳನ್ನು ಅನೇಕರು ಆ ದುಷ್ಟ ಆತ್ಮಗಳನ್ನು ಎಬ್ಬಿಸ್ತಾರೆ ದುಷ್ಟ ಆತ್ಮಗಳ ಸಹಾಯದಿಂದಲೇ ಮಾತನಾಡಿಸ್ತಾರೆ ಅನೇಕರು ಹೇಳ್ತಾರೆ ಹೇಗೆ ಅವರು ಅವ್ರನ್ನ ಅವರಿಗೆ ನಡೆದಿದ್ದು ಅಲ್ಲಿ ನಡೆದಿದ್ದು ಇಲ್ಲಿ ನಡೆದಿದ್ದು ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಕೇಳುತ್ತಾನೆ ಚೆನ್ನಾಗಿ ಗಮನ ಇಟ್ಟು ಕೇಳಿಸಿಕೊಳ್ಳಿರಿ ಅವರು ವಿದ್ಯೆಗಳನ್ನು ಕಲಿತಿರುತ್ತಾರೆ ಯಾವ ವಿದ್ಯೆ ಅಂದರೆ ದೇವರ ಶಕ್ತಿ ಅಲ್ಲ ದುರಾತ್ಮ ದುಷ್ಟಾತ್ಮ ಅಂಧಕಾರದ ಶಕ್ತಿಯನ್ನು ಪಳಗಿಸಿಕೊಂಡಿರುತ್ತಾರೆ ಅದರ ಮೂಲಕವಾಗಿ ಅವರು ದುರಾತ್ಮನು ನಿಮಗೆ ಗೊತ್ತುಂಟು ಸೈತಾನನು ದೇವದೂತನಾಗಿದ್ದ ಅಂದರೆ ಯಾರ ಜೀವಿತ ಹೇಗೆ ಇದೆ ಯಾರ ಜೀವಿತದಲ್ಲಿ ಏನು ನಡೆದಿದೆ ಎಲ್ಲವೂ ಸಹಿತ ನಾನು ತಿಳ್ಕೊಂಡಿದ್ದಾನೆ ಇವರು ಆ ದುಷ್ಟ ಆತ್ಮನನ್ನು ಪಳಗಿಸಿಕೊಂಡು ಅದರ ಆಲೋಚನೆಗಳನ್ನು ತೆಗೆದುಕೊಂಡು ಅವುಗಳ ಮೂಲಕವಾಗಿ ಏನು ನಡೆದಿದೆ ಏನಾಗ್ತಾ ಇದೆ ತಿಳ್ಕೊಳ್ಳುತ್ತಾರೆ ನಮ್ಮನ್ನು ಭಯಪಡಿಸುತ್ತಾರೆ ಒಂದು ಮಾತನ್ನು ನಾನು ಹೇಳುತ್ತೇನೆ ಯಾವ ಮಾಟ ಮಂತ್ರ ಮಂತ್ರವಾದಿಗಳು ಇವರೆಲ್ಲರೂ ನಮ್ಮನ್ನು ಉದ್ಧಾರ ಮಾಡಿ ದೇವರ ಕಡೆಗೆ ಎಳೆಯುವವರಲ್ಲ ಅವರು ಅದನ್ನು ಉಪಯೋಗಿಸಿಕೊಂಡು ಹಣ ಮಾಡಿಕೊಳ್ಳೋರಷ್ಟೇ ಹೌದಾ ಇಲ್ವಾ ಅನೇಕರು ಹಣ ಮಾಡಿಕೊಳ್ಳೋದಕ್ಕೋಸ್ಕರವು ತಮ್ಮ ಬಳಿಗೆ ಎಲ್ಲರೂ ಬರೋದಕ್ಕನ್ನೋದಕ್ಕೋಸ್ಕರವಾಗಿ ದುಷ್ಟಾತ್ಮನ ಸಹಾಯದಿಂದ ಇವೆಲ್ಲವನ್ನು ಮಾಡ್ತಾರೆ ಈಗ ನಾವು ಅವರಿಗೆ ಒಳಗಾಗಬೇಕಾ ಅವರಿಗೆ ಭಯಪಡಬೇಕಾ ಅವರು ನಮ್ಮ ಥರದ ಮನುಷ್ಯರೇ ಅವರು ಅದನ್ನು ರೂಢಿಸಿಕೊಂಡು ಅದನ್ನು ರೂಢಿಸಿಕೊಳ್ಳುತ್ತಾರೆ ಅನೇಕರು ಸ್ಮಶಾನಗಳಲ್ಲಿ ಕೂತ್ಕೊಂಡು ರಾತ್ರಿಯ ಜಾವುಗಳಲ್ಲಿ ಕೂತ್ಕೊಂಡು ಅಲ್ಲಿ ಇಲ್ಲಿ ಕೂತ್ಕೊಂಡು ಆ ಆತ್ಮನನ್ನು ಒಲಿಸಿಕೊಂಡು ಆ ಅಂಧಕಾರ ಶಕ್ತಿಯಿಂದ ತಾವು ಕ್ರಿಯೆಗಳನ್ನು ಮಾಡ್ತಾರೆ ಇವತ್ತು ಅವರಿಗೆ ಅಂಧಕಾರ ಶಕ್ತಿ ದುರಾತ್ಮನ ಶಕ್ತಿ ಇರುವುದಾದರೆ ನಮ್ಮಲ್ಲಿ ದೇವರಾತ್ಮನ ಶಕ್ತಿ ಇದೆಯಲ್ವಾ ದೇವರ ಶಕ್ತಿ ಇದೆಯಲ್ವಾ ಆ ದುಷ್ಟ ಆತ್ಮಗಳನ್ನು ಎದುರಿಸಿ ಗೆಲ್ಲುವಂಥ ಆತ್ಮನ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರಲ್ವಾ ದೇವರ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ನಿಮ್ಮಲ್ಲಿರುವಂಥವನು ಲೋಕದಲ್ಲಿರುವಂಥವನಿಗಿಂತಲೂ ದೊಡ್ಡವನು ಎಂದು ಹೇಳುತ್ತದೆ ನಿಮಗೆ ಕೊಡಲ್ಪಟ್ಟಿರುವಂಥ ಆತ್ಮವು ಪ್ರೀತಿ ಶಿಕ್ಷಣಗಳ ಆತ್ಮವೇ ಹೊರತು ಹೇಡಿತನದ ಆತ್ಮವಲ್ಲ ಅಂತ ದೇವರ ವಾಕ್ಯವು ಹೇಳುತ್ತದೆ ಹಾಗಿರಬೇಕಾದರೆ ನಮ್ಮ ಹಾಗೆ ಇದ್ದು ಮನುಷ್ಯರು ದುರಾತ್ಮನ ಸಹಾಯದಿಂದ ಮಾಟ ಮಂತ್ರ ಮಾಡಿ ಮಂತ್ರವಾದಿಗಳಾಗಿರುವಂಥವರಿಗೆ ನಾವು ಭಯಪಡಬೇಕಾ ಭಯಪಡಬಾರದು ಇಲ್ಲಿ ಪೌಲನನ್ನು ನೋಡುವಾಗ ಪೌಲನೆನಿಸಿಕೊಳ್ಳುವ ಈ ಒಂದು ಏನು ಸೌಲನು ಪವಿತ್ರ ಆತ್ಮ ಭರಿತನಾಗಿ ಯಾವಾಗ ನೀವು ನಾನು ಪವಿತ್ರ ಆತ್ಮ ಭರಿತರಾಗುತ್ತೇವೋ ದುಷ್ಟಾತ್ಮವನ್ನು ಕಂಡಿಡಿಯಬಹುದು ಅದನ್ನು ಎದುರಿಸಲುಬಹುದು ಅಧಿಕಾರಯುತವಾಗಿ ಅಪ್ಪಣೆ ಕೂಡ ಕೊಡಬಹುದು ಪ್ರೇದ ಜನವೇ ಅಪ್ಪಣೆಯನ್ನು ಕೂಡ ಕೊಡಬಹುದು ಇಲ್ಲಿ ಈ ಏನು ಮಾಡ್ತಾ ಇದ್ದಾನೆ ಪವಿತ್ರಾತ್ಮ ಭರಿತನಾಗಿ ಮೊದಲನೇದು ಅವನನ್ನು ದೃಷ್ಟಿಸಿ ನೋಡ್ತಾ ಇದ್ದಾನೆ ಕೆಲವು ಸಾರಿ ಈ ಮಂತ್ರವಾದಿಗಳನ್ನು ಮಾಟ ಮಂತ್ರ ಮಾಡಿಯುವ ಬಿಲ್ಲಿ ಶೂನ್ಯ ಶಕುನಗಳನ್ನು ಮಾಡುವಂಥ ವ್ಯಕ್ತಿಗಳನ್ನು ನಾವು ನೋಡಿದ್ರೆ ಅವರು ಅವರು ನೋಡಲಿಕ್ಕೆ ಭಯಂಕರವಾಗಿರ್ತಾರೆ ಹೌದಾ ಇಲ್ವಾ ಅವನ್ನ ನೋಡಲಿಕ್ಕೆ ಭಯಂಕರವಾಗಿ ಕಾಣಿಸಿಕೊಳ್ಳುತ್ತಾರೆ ಅವನ್ನು ನೋಡುವಾಗ ನಾವು ಅಂದುಕೊಳ್ಳುತ್ತೇವೆ ಅಯ್ಯೋ ಅವನ್ನು ನೋಡೋಕ್ಕಾಗಲ್ಲ ಅವರು ಭಯಂಕರಗಳು ಅವರು ವಿದ್ಯೆಗಳನ್ನು ಸಕ ಸಕಲ ವಿಧವಾದ ಶಾಸ್ತ್ರ ಅಭ್ಯಾಸಗಳನ್ನು ಪಟಿಂಗತನವನ್ನು ಪಾರಾಯಣವನ್ನು ಮಾಡಿ ಅನೇಕ ವಿಧವಾದಂಥ ದುರಾತ್ಮನ ಶಕ್ತಿಗಳನ್ನು ಹೊಂದಿದವರು ಅಂತ ನಾವು ಭಯಪಡುತ್ತೇವೆ ಆದರೆ ಮೊದಲನೇದಾಗಿ ಅಂತಹ ಕೃತ್ಯಗಳನ್ನು ದೃಷ್ಟಿಸಿ ನೋಡಲಿಕ್ಕೂ ಕೂಡ ನಮಗೆ ಶಕ್ತಿ ಬೇಕಾದರೆ ಪವಿತ್ರ ಆತ್ಮ ಭರಿತರಾಗಿರಬೇಕು ಒಂದು ಅವನನ್ನು ದೃಷ್ಟಿಸಿ ನೋಡಲಿಕ್ಕೆ ನಮಗೆ ಪವಿತ್ರ ಆತ್ಮನ ಶಕ್ತಿ ಬೇಕು ಎರಡನೇದು ಅಲ್ಲಿ ಹೇಳ್ತಾನೆ ಎಲೋ ಎಲ್ಲ ಮೋಸದಿಂದಲೂ ಕೆಟ್ಟತನದಿಂದಲೂ ತುಂಬಿರುವವನೇ ಎರಡನೇದಾಗಿ ಅಲ್ಲಿ ನೋಡುವಾಗ ಅವನನ್ನು ಎದುರಿಸಿ ಅವನಿಗೆ ಹೇಳಬೇಕಾದರೆ ನೀನು ಮಾಡ್ತಾ ಇರೋದು ಸರಿ ಇಲ್ಲ ಮೋಸತನ ನೀನು ಮಾಡ್ತಾ ಇರೋದು ಕೆಟ್ಟತನದಿಂದ ತುಂಬಿದ್ದೀಯ ಅಂತ ಹೇಳಬೇಕಾದರೂ ನಾವು ನಮ್ಮ ಶಕ್ತಿಯಿಂದ ಹೇಳೋಕ್ಕಾಗಲ್ಲ ಇವತ್ತು ನಮ್ಮನ್ನು ವಿರೋಧಿಸುವ ಶತ್ರುಗಳನ್ನು ನಮಗೆ ವಿರೋಧವಾಗಿರುವಂಥ ವ್ಯಕ್ತಿಗಳನ್ನು ನಾವು ಮಾತಾಡಬೇಕಾದರೂ ಅವರಿಗೆ ಉತ್ತರ ಕೊಡಬೇಕಾದರೂ ನಮ್ಮಲ್ಲಿ ಪವಿತ್ರಾತ್ಮ ಭರಿತನಾದ ಶಕ್ತಿ ಇದ್ದಾಗಲೇ ನಾವು ಆತ್ಮೀಕವಾಗಿ ಮಾತಾಡುತ್ತೇವೆ ಸರಿಯಾದದ್ದನ್ನು ಮಾತನಾಡುತ್ತೇವೆ ಎದುರಿಸಿ ಮಾತನಾಡುತ್ತೇವೆ ಇಲ್ಲಿ ಪೌಲನವನನ್ನು ದೃಷ್ಟಿಸಿ ನೋಡುವುದಕ್ಕಾಗಲಿ ಅವನು ನೀನು ಮಾಡ್ತಾ ಇರೋದು ಮೋಸ ನೀನು ಮಾಡ್ತಾ ಇರೋದು ಕೆಟ್ಟತನ ಅಂತ ಹೇಳಬೇಕಾದರೂ ದೇವರಾತ್ಮನ ಶಕ್ತಿ ಬೇಕಾಗಿತ್ತು ಮೂರನೇದಾಗಿ ಸೈತಾನನ ಮಗನೇ ಗದರಿಸ್ತಾ ಇದ್ದಾನೆ ಅವನಿಗೆ ಉತ್ತರಿಸುವುದು ಮಾತ್ರ ಅಲ್ಲ ಗದರಿಸ್ತಾ ಇದ್ದಾನೆ ನೋಡಿ ಮೊದಲನೆಯದು ದೃಷ್ಟಿಸುವುದು ಎರಡನೆಯದು ಅವನನ್ನು ವಿಚಾರಿಸುವುದು ಅವನನ್ನು ಮಾತಾಡಿಸುವುದು ಮೂರನೆಯದು ಗದರಿಸುವುದು ಅಲ್ಲೇ ಸೈತಾನನ ಮಗನೇ ಎಲ್ಲ ನೀತಿಗೆ ವಿರೋಧಿಯೇ ಇವರು ಮಾಡುವುದು ಏನು ಮಾಡ್ತಾ ಇದ್ದಾರಲ್ಲ ಸಮಾಜದಲ್ಲಿ ಇವರಿಗೆ ಏನು ಅನೇಕ ನಾನು ನೋಡುತ್ತೇನೆ ಕೆಲವು ಯೂಟ್ಯೂಬ್ಗಳಲ್ಲಿ ಕೆಲವು ಇದರಲ್ಲಿ ನಿಮಗೆ ಸ್ತ್ರೀ ವಶೀಕರಣ ಬೇಕೇ ನಿಮ್ಮ ಅವನ್ನು ಒಲಿಸಿಕೊಳ್ಳಬೇಕೆ ಒಂದು ಸ್ತ್ರೀ ನಿಮಗೆ ನಿಮ್ಮ ಹಿಂದೆ ಬರಬೇಕೆ ಪುರುಷನು ನಿಮ್ಮ ಹಿಂದೆ ಬರಬೇಕೆ ನಿಮ್ಮ ವಿರೋಧಿಯಾಗಿರುವಂಥವ್ರು ಕಾಲ ಕೆಳಗೆ ಬಿಡಬೇಕೆ ನಮ್ಮ ಹತ್ರ ಬನ್ನಿರಿ ಫೋನಲ್ಲಿ ನಿಮಗೆ ಪರಿಷ್ಕಾರ ಇಗೋ ಅಲ್ಲಿ ನಿಮಗೆ ಪರಿಷ್ಕಾರ ಅಂತ ಹೇಳ್ತಾರೆ ಏನು ಒಳ್ಳೆಯದಕ್ಕೋಸ್ಕರ ಮಾಡ್ತಾ ಇದ್ದಾರಾ ಎಲ್ಲ ಹಣ ಕೊಟ್ಟರೆ ನೀವು ಯಾವುದೋ ಯಾರೋ ಹೆಂಡತಿಯನ್ನು ಯಾರೋ ಗಂಡನನ್ನು ಯಾರೋ ಮಗನನ್ನು ಮಗಳನ್ನು ವಶೀಕರಣ ಮಾಡುತ್ತೇವೆ ಎಂದು ಹೇಳುತ್ತಾರೆ ಇವತ್ತು ವಶೀಕರಣ ಮಾಡುತ್ತೇವೆ ಎಂದು ಅವರು ಉಪಯೋಗಿಸುವುದು ದೇವರಾತ್ಮನನ್ನಲ್ಲ ಯಾವ ಒಳ್ಳೆಯ ದೇವರನ್ನಲ್ಲ ಅವರು ಉಪಯೋಗಿಸುವುದು ವಶೀಕರಣ ಮಾಡುವುದು ಅವರು ಕೇಳೋದು ಅವರ ಹಣಕ್ಕೋಸ್ಕರ ಮಾಡ್ತಾರೆ ಇವತ್ತು ನಾನು ಹೇಳ್ತೇನೆ ಬೇರೊಬ್ಬರ ಹೆಂಡತಿಯನ್ನು ವಶೀಕರಣ ಯಾಕೆ ಮಾಡ್ಕೋಬೇಕು ಬೇರೊಬ್ಬರ ಗಂಡನನ್ನು ಯಾಕೆ ವಶೀಕರಣ ಮಾಡ್ಕೋಬೇಕು ಒಬ್ಬನ ಚೆನ್ನಾಗಿ ಓದೋರ್ನ ಯಾಕೆ ಕೆಡಿಸ್ಬೇಕು ಒಬ್ಬ ಕುಟುಂಬ ಚೆನ್ನಾಗಿರೋದನ್ನು ಯಾಕೆ ಕೆಡಿಸಬೇಕು ಈ ವಶೀಕರಣ ನ್ಯಾಯವಾದದ್ದ ನಾನು ಕೇಳ್ತಾ ಇದ್ದೇನೆ ಇದು ನ್ಯಾಯವಾದದ್ದಲ್ಲ ಅನ್ಯಾಯವಾದದ್ದು ಹಾಗಾದರೆ ಆ ಥರದ ವಶೀಕರಣಕ್ಕೆ ದೇವರು ಸಪೋರ್ಟ್ ಮಾಡ್ತಾನಾ ಅಂದರೆ ಮಾಡೋದಿಲ್ಲ ಗಂಡ ಹೆಂಡತಿ ಚೆನ್ನಾಗಿರೋರ ಹೆಂಡತಿನ ಬೇರ್ ಮಾಡೋದು ಮಕ್ಕಳನ್ನ ಬೇರು ಮಾಡೋದು ತಂದೆ ತಾಯಿಗಳ ಮನೆಯಲ್ಲಿ ಜಗಳ ಮಾಡೋದು ಆ ಬೇರೊಬ್ಬರ ಆಸ್ತಿಯನ್ನು ತೆಗೆದುಕೊಳ್ಳೋಕ್ಕೆ ಇದು ಮಾಡೋದು ನಿಮಗೆ ಆಸ್ತಿ ಬೇಕಾ ಅವರು ಕೇಳೋದಿಲ್ಲ ಅದು ನಿಮ್ಮದೇನು ಆಸ್ತಿ ಅಂತ ಕೇಳಿದ್ರೆ ಇಲ್ಲ ದುಡ್ಡು ಕೊಟ್ಟರೆ ಯಾರ ಆಸ್ತಿ ಅಂದರು ನಾವು ನಿಮ್ಮ ಪ ನಿಮಗೆ ಕೋರ್ಟು ಕಚೇರಿಗಳಿದೆಯಾ ನಿಮಗೆ ತೊಂದರೆ ಇದೆಯಾ ಅದು ಇದು ಎಲ್ಲವನ್ನು ಮೋಸದಿಂದ ಮಾಡ್ತಾರೆ ಇವತ್ತು ನಾನು ಹೇಳ್ತೇನೆ ವಶೀಕರಣವಾಗಲಿ ಮಂತ್ರ ತಂತ್ರಗಳಾಗಲಿ ಯೇಸುವಿನ ಮುಂದೆ ನಿಲ್ಲುವುದಿಲ್ಲ ಈ ಪೌಲನ್ನು ಹೇಳ್ತಾ ಇದ್ದಾನೆ ಸೈತ ನನ್ನ ಮಗನೇ ಎಲ್ಲ ನೀತಿಗೆ ವಿರೋಧಿಯೇ ನಾವು ಬೈಬಲ್ ವಾಕ್ಯ ಹೇಳಿಕೊಡುವಾಗ ಪ್ರಾರ್ಥಿಸುವಾಗ ನಾವು ಯಾರಿಗೂ ಸರಿಮ ನಿಂದು ತಪ್ಪಿ ನಿಂದು ತಪ್ಪೇ ಇದೆ ಆದರೂ ನಾನು ಪ್ರಾರ್ಥನೆ ಮಾಡ್ತೇನೆ ನಿನಗೆ ಜಯ ಸಿಗಲಿ ಅಂತ ನಾವು ಹೇಳೋದಿಲ್ಲ ಅನ್ಯಾಯದ ಪರವಾಗಿ ನಾವು ಪ್ರಾರ್ಥನೆ ಮಾಡೋದಿಲ್ಲ ನ್ಯಾಯದ ಪರವಾಗಿ ಪ್ರಾರ್ಥನೆ ಮಾಡುತ್ತೇವೆ ನಾವು ಹಣ ಚಾರ್ಜ್ ಮಾಡೋದಿಲ್ಲ ದೇವರು ಒಳ್ಳೆಯದಕ್ಕೆ ಸಪೋರ್ಟ್ ಮಾಡ್ತಾರೆ ಹೊರತು ಕೆಟ್ಟದಕ್ಕಲ್ಲ ಇವತ್ತು ನೀವು ನಾನು ಒಳ್ಳೆಯದ ನೀತಿಗೆ ಪರವಾಗಿರಬೇಕು ಒಳ್ಳೆಯತನದ ಪರವಾಗಿರಬೇಕು ಮೋಸ ಕೆಟ್ಟತನದ ಪರವಾಗಿಲ್ಲ ಅನೇಕರು ಇವತ್ತು ನೋಡ್ರಿ ನೀವು ಲೋಕದಲ್ಲಿ ಅನೇಕರು ಮಾಡುತ್ತಿರುವ ವಶೀಕರಣ ಈ ಮಾಟ ಈ ಏನು ವಿಲ್ಲಿ ಶೂನ್ಯ ಕಾರ್ಯಗಳಿದೆ ಎಲ್ಲವೂ ಹಣಕ್ಕೋಸ್ಕರವಾಗಿ ಸ್ವಾರ್ಥಕ್ಕೋಸ್ಕರವಾಗಿ ಅನ್ಯಾಯದ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಅವರ ಕುರಿತಾಗಿ ಪೊಲೀಸ್ಗಾಗಲಿ ಸರ್ಕಾರಕ್ಕಾಗಲಿ ಯಾವ ಕಾಳಜಿಯೂ ಇಲ್ಲ ಆದರೆ ಕುಡುಕತನ ಕೆಟ್ಟತನ ಈ ರೀತಿಯಾದ ಮಂತ್ರ ತಂತ್ರ ಕಾರ್ಯಗಳಿಂದ ಧೈರ್ಯವಾಗಿರಿ ದೇವರಿದ್ದಾನೆ ಅಂತ ಹೇಳಿದಾಗ ಅವರ ವಿರೋಧವಾಗಿ ಇವರೆಲ್ಲ ನಿಂತುಕೊಳ್ತಾರೆ ನನ್ನ ಪರಿಹರೆ ನಿಮ್ಮ ಜೀವಿತದಲ್ಲಿ ಖಂಡಿತ ಆ ಥರದ ಕೃತ್ಯಗಳನ್ನು ಮಾಡುವವರಿದ್ದಾರೆ ಬೈಬಲ್ ಹೇಳುತ್ತಾ ಇದೆ ಇಲ್ಲಿ ನಾವು ನೋಡುತ್ತೇವೆ ಈ ಭಾಗದಲ್ಲಿ ನೋಡುವಾಗ ಮಂತ್ರವಾದಿಯಾದವನು ಹೆಲೋಮನೆಂಬ ಮಂತ್ರವಾದಿಯ ಕುರಿತಾಗಿ ಪೌರನ್ನು ಚಾಲೆಂಜ್ ಮಾಡ್ತಾ ಇದ್ದಾನೆ ನೀನು ಮಾಡ್ತಾ ಇರೋದು ಅನೀತಿ ಕೆಟ್ಟತನ ಮೋಸ ಇಲ್ಲಿ ಹೇಳ್ತಾನೆ ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ ದೇವರದು ನೀಟಾದ ಮಾರ್ಗ ಆದರೆ ಡೊಂಕು ಕಾರ್ಯಗಳು ಯಾರಿಗೂ ಗೊತ್ತಾ ದುಷ್ಟನವು ಲೋಕದ ಜನರವು ದುಷ್ಟಕಾರಿಗಳು ದೇವರ ಮಕ್ಕಳು ನೇರವಾದ ನೀಟಾದ ಮಾರ್ಗ ಇವತ್ತು ಈ ಚಾನಲ್ ಮೂಲಕವಾಗಿ ನಿಮಗೆ ನೀಟಾದ ವಾಕ್ಯ ಧೈರ್ಯದ ಆತ್ಮನ ವಾಕ್ಯ ಪವಿತ್ರ ಆತ್ಮನ ಪ್ರೇರಿತವಾದ ವಾಕ್ಯ ನಿಮಗೆ ಬಿಡುಗಡೆಯ ವಾಕ್ಯ ಕೊಡುತ್ತೇವೆ ಹೊರತು ಅಡ್ಡದಾರಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಸ್ತ್ರೀಯನ್ನು ನಿಮಗೆ ಏನು ನಿಮ್ಮ ಪರವ ನಿಮ್ಮ ಕಡೆಗೆ ಬರುವಂತೆ ಮಾಡೋದಿಲ್ಲ ಕುಟುಂಬವನ್ನು ಕೆಡಿಸೋದಿಲ್ಲ ಬೇರೊಬ್ಬರ ಆಸ್ತಿಯನ್ನು ಕಸುಕೊಳ್ಳೋದಿಲ್ಲ ಬೇರೊಬ್ಬರನ್ನ ಹಾಳು ಮಾಡುವಂಥದ್ದು ಇಲ್ಲವೇ ಇಲ್ಲ ಇಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೇನೆ ಆದರೆ ಅಲ್ಲಿಯೇ ಅವರು ಆ ರೀತಿ ಮಾಡೋದಿಲ್ಲ ಎಲ್ಲ ಮೋಸ ಜನಕ್ಕೆ ಗೊತ್ತು ಆದರೂ ಅದನ್ನೇ ಹೋಗ್ತಾರೆ ಅವರು ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಚೆನ್ನಾಗಿರಬಾರ್ದು ತಂದೆ ತಾಯಿ ಮಕ್ಕಳು ಚೆನ್ನಾಗಿದ್ದಾರೆ ಚೆನ್ನಾಗಿರಬಾರ್ದು ಅವ್ರ ಕಡೆ ಆಗಬಾರ್ದು ಕೇಸು ಇವ್ರ ಕಡೆ ನಡೀಬಾರ್ದು ಇದು ಎಷ್ಟೊಂದು ಅನ್ಯಾಯದ ಕೃತ್ಯಗಳನ್ನು ಅವರು ಮಾಡುತ್ತಾರೆ ಪ್ರಿಯರೇ ಆದರೆ ಇಲ್ಲಿ ಪೌಲನು ಹೇಳ್ತಾನೆ ಇಗೋ ಕರ್ತನ ಕೈ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ ದೇವರಿಗೆ ನಾವು ಪ್ರಾರ್ಥಿಸಬೇಕು ದೇವರ ದೇವರೇ ಅಂತಹ ದುಷ್ಟ ಆಲೋಚನೆ ಮಾಡುವ ದುಷ್ಟ ಕ್ರಿಯೆಗಳನ್ನು ಮಾಡುವಂಥವರ ಕಾರ್ಯಗಳು ಲಯವಾಗಲಿ ಪೌಲ್ನಂತೆ ನಿಂತುಕೊಂಡು ಹೇಳಬೇಕು ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ ಇದುವರೆಗೂ ಸುಮ್ಮನೆ ಇದ್ದ ಓಕೆ ಆದರೆ ನೀನು ಯಾವಾಗ ಕರ್ತನ ಮಕ್ಕಳ ಮೇಲೆ ನೀನು ಕೈ ಹಾಕಲಿಕ್ಕೆ ನೋಡಿದೆಯೋ ಅವರು ಗಾಲಿ ಕರ್ತನ ಮಕ್ಕಳನ್ನು ವಿರೋಧಿಸುವತ್ತವರ ಮೇಲೆ ಕೈ ಎತ್ತಿದರೆ ಖಂಡಿತ ಕರ್ತನು ಸುಮ್ಮನೆ ಬಿಡೋದಿಲ್ಲ ನೀವು ಹೇಳಬೇಕು ಪ್ರಾರ್ಥನೆ ಮಾಡಬೇಕು ನಾನು ನಿನ್ನ ಮಗಳು ಆ ಧೈರ್ಯ ಮೊದಲು ನಮಗಿರಬೇಕು ನಾನು ನಿನ್ನ ಮಗಳು ಸ್ವಾಮಿ ನಾನು ನಿನ್ನ ಮಗನು ಸ್ವಾಮಿ ನನಗೆ ವಿರೋಧವಾಗಿ ಯಾರಾದರೂ ಏನಾದರೂ ಮಾಡಿದರೆ ನಾನು ಅವರಿಗೆ ಶಾಪ ಆಗ್ತಾ ಇಲ್ಲ ಆದರೆ ಕರ್ತನ ಮಗಳಾದ ಮಗನಾದ ನನ್ನ ಮೇಲೆ ನನಗೆ ವಿರೋಧವಾಗಿ ಅವರು ಮಾಡುತ್ತಿರುವಂಥ ಆಲೋಚನೆಗಳು ಇಲ್ಲದೆ ಹೋಗಬೇಕು ಅದಕ್ಕೆ ಪೌಲ್ ನಡೀತಾ ಇದ್ದಾನೆ ನೀನು ಮಾಡಿದ ಕೃತ್ಯಕ್ಕೆ ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೇ ಇರುವಿ ಎಂದು ಹೇಳಿದನು ಕೆಲವು ಕಾಲ ಕಣ್ಣು ಕಾಣಿಸೋದಿಲ್ಲ ನಿನಗೆ ಆ ಕ್ಷಣವೇ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲೆ ಉಂಟಾಯಿತು ಎಂಥ ಅಧಿಕಾರದ ನಂಬಿಕೆಯುಳ್ಳಂಥ ಮಾತು ಪೌಲನು ಹೇಳಿದ್ದು ನೋಡು ನೀನು ನಾ ನೀನು ಕರ್ತನ ಮಾರ್ಗಕ್ಕೆ ಅಡ್ಡಿ ಬರ್ತಾ ಇದೆಯಾ ಇವತ್ತು ನಾವು ಹೇಳೋದಷ್ಟೇ ನಾವು ನಿಮ್ಮ ಮಾರ್ಗಕ್ಕೆ ಬರಲ್ಲ ನಾವು ಅನ್ಯಾಯ ಮಾಡಲ್ಲ ಕೆಟ್ಟದನ್ನು ಮಾಡಲ್ಲ ಮೋಸ ಮಾಡಲ್ಲ ಪರರದನ್ನು ಆಶಿಸುವುದಿಲ್ಲ ದೇವರು ಹೇಳಿಕೊಟ್ಟಿದ್ದ ನಂಗೆಲ್ಲ ಇರಬಾರ್ದಂತ ಹಾಗಿರುವಾಗ ನೀವು ನಮ್ಮ ದಾರಿಗೆ ಅಡ್ಡ ಬಂದರೆ ನಾನೇನು ಮಾಡಲ್ಲ ನನ್ನ ಕರ್ತನಿಂದ ನನ್ನ ನನ್ನ ಮಾರ್ಗದಿಂದ ತೊಲಗಿಸ್ತಾನೆ ನೀನು ಬರ ಅಡ್ಡ ಬಂದರೆ ನಿನಗೆ ಶಿಕ್ಷೆ ನನ್ನಿಂದ ಅಲ್ಲ ನನ್ನ ಕರ್ತನಿಂದ ನಿನಗೆ ಸಿಗ್ತದೆ ಅಂತ ಹೇಳುವಷ್ಟು ಧೈರ್ಯ ನಮ್ಮಲ್ಲಿದೆಯಾ ಪ್ರೀತಿಯ ದೇವಜನ ಇವತ್ತು ದೇವರು ವಾಕ್ಯ ಹೇಳುತ್ತಾ ಇದೆ ನಿಮಗೆ ಕೋರ್ಟ್ ಕೇಸ್ಗಳಾಗಿರ್ಬೋದು ನಿಮಗೆ ವಿರೋಧವಾಗಿ ಮಾಟ ಮಂತ್ರ ಮಾಡಿಸಿರುವವರಾಗಿರ್ಬೋದು ಬಿಲ್ಲಿ ಶೂನ್ಯ ಶಕುನಗಳನ್ನು ಮಾಡಿಸಿರುವಂಥವರಾಗಿರ್ಬೋದು ದೇವರ ಕಾರ್ಯಗಳಿಗೆ ಅಡ್ಡಿ ಬರುವಂಥ ವ್ಯಕ್ತಿಗಳಿಗೆ ಯಾರೇ ಆಗಿರ್ಬೋದು ನಾವು ಹೇಳಬೇಕು ನೀನು ಬರ್ತಾ ಅಡ್ಡಿ ಬರ್ತಾ ಇರೋದು ನನ್ನ ವಿರುದ್ಧವಲ್ಲ ದೇವರ ಮಕ್ಕಳಾದ ನನ್ನ ವಿರುದ್ಧವಾಗಿ ಬರ್ತಾ ಇದ್ದೀರಾ ಯೇಸುವಿನಲ್ಲಿ ನನ್ನ ಪ್ರೀತಿಯ ದೇವಜನವೇ ಕರ್ತನು ನಿಮ್ಮ ದೇವರು ನಿಮ್ಮ ಕರ್ತನು ನಿಮ್ಮ ಸಹಾಯ ಮಾಡ್ತಾನೆ ಹೇಳ್ತಾನೆ ಅವನು ಕೈ ಹಿಡಿಯುವವರನ್ನು ಹುಡುಕುತ್ತಾ ತಿರುಗಾಡಿದನು ಅಲ್ಲಿ ಅವನು ಕೈ ಹಿಡಿಯುವವರನ್ನು ಹುಡುಕುತ್ತಾ ತಿರುಗಾಡಿದನು ಅಧಿಪತಿಯು ಆ ಸಂಗತಿಯನ್ನು ನೋಡಿ ಕರ್ತನ ಬೋಧನೆಗೆ ಅತ್ಯಾಶ್ಚರ್ಯಪಟ್ಟು ನಂಬುವವನಾದನು ಅಲ್ಲಿರುವ ಅಧಿಕಾರಿ ಓ ಇಷ್ಟು ದಿನ ನಾನು ಇವರೇ ಸ್ಟ್ರಾಂಗ್ ಅಂದ್ಕೊಳ್ತಾ ಇದ್ದೆ ಇಷ್ಟು ದಿನ ಇವ್ರಿಗೆ ಭಯಪಡ್ತಾ ಇದ್ವಿ ಆದರೆ ಇವರನ್ನೇ ಕುರುಡು ಮಾಡುವಂಥ ಶಕ್ತಿ ಒಂದಿದೆಯಲ್ವಾ ಇತ್ತು ನನ್ನ ಪ್ರಿಯ ದೇವಜನವೇ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅದು ಅಧಿಕಾರವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು ಖಂಡಿತ ಅಧಿಕಾರವನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಉಂಟು ಅಪೋಸ್ತಲ ಕೃತ್ಯಗಳಲ್ಲಿ ಎರಡನೇ ಅಧ್ಯಾಯ ನಾಲ್ಕರ ವರ್ಷದ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ವ್ಯಕ್ತಿಯನ್ನು ಭಾಷೆಯನ್ನು ದೇಶವನ್ನು ಕುಟುಂಬವನ್ನು ಬದಲಾಯಿಸಲಿಕ್ಕಿರುವಂಥ ಶಕ್ತಿಯನ್ನು ನೀವು ನಂಬಿದ್ದೀರಾ ಸಾಧಾರಣ ಶಕ್ತಿಯನ್ನೆಲ್ಲ ನೀವು ನಂಬಿರುವಂಥದ್ದು ವ್ಯಕ್ತಿಗಳ ಮೇಲೆ ಪವಿತ್ರಾತ್ಮನ ಶಕ್ತಿ ಬರುವಾಗ ಅವರ ಜೀವಿತವು ಮಾರ್ಪಡುತ್ತದೆ ಪೇತ್ರನ ಕುರಿತಾಗಿ ಅಪೋಸ್ತಲ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಎಂಟನೇ ವಚನದಲ್ಲಿ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಅವರಿಗೆ ಜನರ ಅಧಿಕಾರಿಗಳೇ ಹಿರಿಯರೇ ಎಂದು ಧೈರ್ಯವಾಗಿ ಮಾತನಾಡಲಿಕ್ಕೆ ಪ್ರಾರಂಭಿಸಿದನು ವ್ಯಕ್ತಿಯ ಮೇಲೆ ದೇವರಾತ್ಮನು ಬಂದಾಗ ನೀವು ನಿಮ್ಮ ಶಕ್ತಿಯಿಂದ ನಿಮ್ಮ ಬಾಯಿಂದ ನೀವು ಮಾತಾಡೋದಲ್ಲ ನಿಮಗೆ ಎಲ್ಲಿ ಪದಗಳು ಬರ್ತಾವೋ ಗೊತ್ತಾಗಲ್ಲ ಹೇಗೆ ಕೆಲಸ ಮಾಡ್ತೀರೋ ಗೊತ್ತಾಗಲ್ಲ ಹೇಗೆ ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರೋ ಹೇಗೆ ನೀವು ದೇವರ ಮಕ್ಕಳಾಗಿರ್ತೀರೋ ಗೊತ್ತಾಗಲ್ಲ ಆದರೆ ನಮ್ಮಲ್ಲಿ ದೇವರಾತ್ಮನ ಶಕ್ತಿ ಇಲ್ಲದೆ ಹೋದರೆ ನಾವು ಸಾಧಾರಣರಲ್ಲಿ ಸಾಧಾರಣರಾಗಿರುತ್ತೇವೆ ಅವರ ಮೇಲೆ ದುಷ್ಟಾತ್ಮ ಬಂದಿರುತ್ತದೆ ಅವರು ದುಷ್ಟ ಕಾರ್ಯಗಳಿಗೆ ತಮ್ಮ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತಾರೆ ಹಾಗೆ ನಮ್ಮ ಮೇಲೆ ದೇವರ ಆತ್ಮನು ಬಂದಾಗ ನಾವು ದೇವರಿಗಾಗಿ ಒಳ್ಳೆಯ ಕೃತ್ಯಗಳನ್ನು ಮಾಡುವುದಕ್ಕೆ ನಾವು ಮಾಡುತ್ತೇವೆ ಇವತ್ತು ನಿಮ್ಮಲ್ಲಿ ದುರಾತ್ಮನ ಕೃತ್ಯಗಳಿವೆ ಅದು ದೇವರಾತ್ಮನ ಕೃತ್ಯಗಳಿದೆಯಾ ನೋಡಿಕೊಳ್ಳ್ರಿ ದೇವರಾತ್ಮನ ಕೃತ್ಯಗಳು ನಿಮ್ಮಲ್ಲಿದ್ದರೆ ದೇವರಾತ್ಮನ ಫಲಗಳು ಯಾವ್ಯಾವೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮದಮೆ ಇಂಥವುಗಳಿರ್ತವೆ ಆದರೆ ಯಾವಾಗ ದುರಾತ್ಮನು ನಿಮ್ಮಲ್ಲಿ ನನ್ನಲ್ಲಿ ವಾಸ ಮಾಡ್ತಾನೋ ಯಾವಾಗ ನೋಡಿದ್ರು ಕೋಪ ಯಾವಾಗ ನೋಡಿದ್ರೂ ಮನಸ್ತಾಪ ಗುಣುಗುಟ್ಟುವಿಕೆ ವಿಗ್ರಹಾರಾಧನೆ ಏನು ಹೇಳ್ತದೆ ಲೋಭ ಕ್ಷಣ ಪಾ ಪಾಪ ಅನೈತಿಕತೆ ದುರಾತ್ಮ ಕಾಮ ಕ್ರೋಧ ಮದ ಮತ್ಸರಿಗಳು ಎಲ್ಲವೂ ನಿಮ್ಮಲ್ಲಿ ಬರ್ತಾ ಇರ್ತವೆ ಯೇಸುವಿನ ನನ್ನ ಪ್ರಿಯ ಮಗ ಮಕ್ಕಳೇ ನಿಮ್ಮನ್ನು ವಿರೋಧಿಗಳು ಎದುರಿಸಿ ಬಂದಾಗಲೂ ನಾವು ಸ್ಟೇಫನನನ್ನು ನೋಡಿದ ಹಾಗೆ ಅಪೋಸ್ತುಲ ಕೃತ್ಯಗಳು ಏಳು ಹದಿನೈದು ಐವತ್ತೈದರಲ್ಲಿ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು ದೇವರ ಬಲಗಡಿಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು ಆಕಾಶವು ತೆರೆದಿರುವುದನ್ನು ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡಿದನು ನಾವು ಸುತ್ತಲೂ ಶತ್ರುಗಳು ಕಲ್ಲೊಡಿಯವರು ನಮ್ಮನ್ನು ವಿರೋಧಿಸುವವರು ಮಾಟಮಂತ್ರ ಮಾಡುವವರು ಭಯಪಡಿಸುವವರು ವೇದಿಸುವವರು ನೋಯಿಸುವವರು ನಮ್ಮನ್ನು ಸುತ್ತಲೂ ಇದ್ದಾರೆ ಆದರೆ ಅದು ಯಾವುದಕ್ಕೂ ನಾವು ಭಯಪಡಲ್ಲ ಪೌಲನು ಹೇಳಿದಾಗ ಇವತ್ತು ನನ್ನ ಪ್ರಿಯರೇ ನಾವು ಕೂಡ ನಾವು ಯಾರ ನಾವು ಯಾರ ಮಾರ್ಗಕ್ಕೂ ಹೋಗಲ್ಲ ನಾವು ಯಾರನ್ನು ದೂಷಿಸೋಕ್ಕೆ ನಾವು ಹೋಗೋದೇ ಇಲ್ಲ ಯಾವ್ರನ್ನ ಯಾರನ್ನ ನಾವು ವಿರೋಧಿಸುವುದೇ ಇಲ್ಲ ಆದರೆ ಅವರಾಗಿ ಕರ್ತನ ಮಾರ್ಗಕ್ಕೆ ಕರ್ತನ ಮಕ್ಕಳಿಗೆ ಅದ ಬಂದರೆ ಸುಮ್ಮನೆ ಇರಲ್ಲ ಈ ಪೌಲನೇ ಯೇಸುವಿನ ಮಕ್ಕಳನ್ನು ಹಿಂಸಿಸ್ತಾ ಇದ್ದವನು ದಮಸ್ಕ ಪಟ್ಟಣಕ್ಕೆ ಆಗ ಬಾಗಿಲ ಹತ್ರ ಬಂದಾಗ ಪಟ್ಟಣಕ್ಕೆ ಹೋಗಬೇಕೆಂದು ಬಂದಾಗ ಸೌಲನಾಗಿದ್ದಂಥವನನ್ನು ಪೌಲನನಾಗಿ ಮಾಡಿದವನು ಕೇಡು ಮಾಡಬೇಕಿದ್ದಂಥ ಪೌಲನನ್ನು ಅದೇ ಸ್ವಾರ್ಥೆಯನ್ನು ಸಾರಲಿಕ್ಕೆ ದೇವರು ಉಪಯೋಗಿಸಿಕೊಂಡನು ಇವತ್ತು ದೇವರ ಮಕ್ಕಳ ವಿಚಾರಕ್ಕೆ ಬಂದರೆ ದೇವರ ಮಕ್ಕಳೇ ದೇವರು ವಾಕ್ಯ ಕೇಳ್ತದೆ ನೀನು ನನ್ನ ಕಣ್ಣು ಗುಡ್ಡೆಯನ್ನು ಮುಟ್ತಾ ಇದೆಯಾ ನಿನ್ನ ಮಕ್ಕಳನ್ನು ಮುಟ್ತಾ ಇದೆಯಾ ಅಂತ ಹೇಳ್ತಾರೆ ಸೌಲ್ಯ ಕೇಳ್ತಾನೆ ದೇವರೇ ನನ್ನ ಗೊಡವೆ ನಿನಗೆ ಯಾಕೆ ನೀನು ಯಾರು ನೀನು ನನ್ನನ್ನು ಬಾಧಿಸ್ತಾ ಇದೆಯಾ ಯಾ ನಿನ್ನನ್ನು ನನ್ನ ಮಕ್ಕಳನ್ನು ಮುಟ್ಟಿದರೆ ನನ್ನನ್ನು ಮುಟ್ಟಿದ ಹಾಗೆ ನನ್ನ ಮಕ್ಕಳನ್ನು ಮುಟ್ಟಿದರೆ ನನ್ನ ಕಣ್ಣ ಗುಡ್ಡಿಯನ್ನು ಮುಟ್ಟಿದ ಹಾಗೆ ಇವತ್ತು ನಿನ್ನನ್ನು ಮುಟ್ಟಿದಂಥ ಸೈತಾನನನ್ನು ದುಷ್ಟನನ್ನು ಮಂತ್ರವಾದಿಗಳನ್ನು ವಿರೋಧಿಗಳನ್ನು ಶತ್ರುಗಳನ್ನು ದೇವರು ನೆಲಕ್ಕೆ ಹಾಕಿ ಬಿಡಿಸಬಲ್ಲ ಶಕ್ತನು ಆದರೆ ಅವರೂ ಉಪಯೋಗಿಸುವ ಅಧಿಕಾರದಷ್ಟು ಅಧಿಕಾರ ನಿಮ್ಮಲ್ಲಿದೆಯಾ ನಿಮ್ಮಲ್ಲಿದೆಯಾ ಅಧಿಕಾರ ನೋಡ್ರಿ ಅವರೆಲ್ಲರೂ ಆ ದುರಾತ್ಮನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಜನರನ್ನು ಮೋಸ ಮಾಡ್ತಾರೆ ಆದರೆ ನಾವು ದೇವರಾತ್ಮನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಒಳ್ಳೆಯದನ್ನು ಮಾಡ್ತಾ ಇದ್ದೇವೆ ಪ್ರಿಯ ದೇವ ಜನ ಅಂಧಕಾರ ಶಕ್ತಿಗಳನ್ನು ಕೆಲವರು ಉಪಯೋಗಿಸ್ತಾರೆ ಕೆಟ್ಟವರನ್ನು ಉಪಯೋಗಿಸ್ತಾರೆ ಕೆಟ್ಟದನ್ನು ನನಗಷ್ಟು ಗೊತ್ತಿಲ್ಲ ಯಾರು ಅವರು ಏನನ್ನು ಮಾಡ್ತಾರೆ ಅಂತ ಯಾಕೆಂದರೆ ನಾವು ಅಲ್ಲಿ ಹೋಗಿ ನೋಡಿಲ್ಲ ಆದರೆ ಅವ್ರು ಹೇಳ್ತಾರೆ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀನಿ ವಶೀಕರಣ ಸ್ತ್ರೀ ವಶೀಕರಣ ಕೋರ್ಟ್ ಕೇಸುಗಳನ್ನು ಗೆಲ್ಲುವುದು ಪುರುಷ ವಶೀಕರಣ ಮಾಡುವಂಥದ್ದು ಕುಟುಂಬಗಳನ್ನು ಕೆಡಿಸುವಂಥದ್ದು ಏನೆಲ್ಲ ಮಾಡ ಆದರೆ ನಾವು ಭಯಪಡಬೇಕಾಗಿಲ್ಲ ನಾವು ಯಾರ ಮಾರ್ಗಕ್ಕೆ ಹೋಗೋಲ್ಲ ಯಾರನ್ನು ದೂಷಿಸೋದಿಲ್ಲ ಯಾರನ್ನು ತಪ್ಪು ಕಂಡುಹಿಡಿಯೋದಿಲ್ಲ ಆದರೆ ನಮ್ಮ ಜ ನಮ್ಮ ವಿಷಯಕ್ಕೆ ಬರುವುದಾದರೆ ದೇವರು ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಅದನ್ನು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನಮ್ಮ ಚ ನಮ್ಮ ದಾರಿಗೆ ಅಡ್ಡ ಬರುವಂಥವರನ್ನು ದೇವರು ಸುಮ್ಮನೆ ಬಿಡುವುದಿಲ್ಲ ನನ್ನ ಪ್ರಿಯ ದೇವಜನೇ ನಾವು ಕಾರ್ತನಿಗೆ ಹೇಳೋಣಪ್ಪ ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ ಅನೇಕರು ವಶೀಕರಣ ಕೆಟ್ಟದ್ದು ಮಂತ್ರ ಮಾಟ ಅದು ಇದು ಅಂತ ಹೇಳ್ತಾರೆ ಭಯಪಡಿಸ್ತಾರೆ ದುಡ್ಡು ಕೀಳ್ತಾರೆ ಮೋಸ ಮಾಡ್ತಾರೆ ಸಮಾಜನ ಕೆಡಿಸ್ತಾರೆ ದೇಶ ನಾಳು ಮಾಡ್ತಾರೆ ಆದರೂ ನಾವು ನಮ್ಮ ರಾಜ್ಯವನ್ನು ದೇಶವನ್ನು ಜನರನ್ನು ಸಮಾಜವನ್ನು ಪ್ರೀತಿಸುವ ನಾವು ಆ ರೀತಿಯಾಗಿ ಸ ಕುಟುಂಬ ಒಡೆಯೋ ಕೆಲಸ ಮಾಡಲ್ಲ ಸಮಾಜ ಒಡೆಯೋ ಕೆಲಸ ಮಾಡಲ್ಲ ನಾವು ಮಾಡೋ ಕೆಲಸ ದೇವರಾತ್ಮನ ಕೆಲಸ ನಮಗೆ ದೇವರ ಮಕ್ಕಳಿಗೆ ವಿರೋಧವಾಗಿ ಬರುವ ದುಷ್ಟನ ಕಾರ್ಯಗಳೆಲ್ಲವೂ ಲಯವಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಖಂಡಿತವಾಗಿ ಕರ್ತನು ನಮ್ಮ ಪರವಾಗಿ ನಿಲ್ತಾನೆ ನಮಗೆ ಸಹಾಯ ಮಾಡ್ತಾನೆ ನಾನಿದ್ದೀನಿ ಮಕ್ಕಳೇ ನೀವು ನಿಮ್ಮ ಕೆಲಸ ಮಾಡಿರಿ ಅಂತ ದೇವರು ನಮಗೆ ಹೇಳುವಂಥವರು ಆಗಿರುತ್ತಾರೆ ಕರ್ತರಿಗೆ ಸ್ತೋತ್ರ ಹಾಗಾದರೆ ಬನ್ನಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಮಗೆ ವಿರೋಧವಾಗಿರುವಂಥ ವ್ಯಕ್ತಿಗಳಿಗೆ ವಿರೋಧವಾಗಿ ಕರ್ತನಲ್ಲಿ ನಾವು ಮೊರೆಯಿಡೋಣ ತಂದೆಯಾದ ದೇವರೇ ಇವತ್ತು ನಾವು ಯಾರ ಮಾರ್ಗಕ್ಕೂ ಹೋಗೋದಿಲ್ಲ ಆದರೆ ನಿನ್ನ ವಾಕ್ಯವು ಹೇಳ್ತದಲ್ಲಪ್ಪ ನೀನು ಯಾಕೆ ಕರ್ತನ ಮಾರ್ಗಕ್ಕೆ ಅಡ್ಡಿ ಬಂದಿದ್ದಿ ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ನೀನು ಬಿಡೋದಿಲ್ವಾ ಈಗ ನಾನು ಅಧಿಕಾರಯುತವಾಗಿ ಹೇಳ್ತೀನಿ ನೀನು ದೇವರ ಮಕ್ಕಳಿಗೆ ವಿರೋಧವಾಗಿ ಕೆಲಸ ಮಾಡೋದನ್ನು ಬಿಡೋದಿಲ್ವಾ ದೇವರು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಆ ಅಧಿಕಾರವುಳ್ಳ ನಾಮದಲ್ಲಿ ನಾನು ಹೇಳ್ತೇನೆ ಅಂತ ಪೌಲನು ಅಧಿಕಾರವಾಗಿ ಹೇಳಿದ ಹಾಗೆ ಇವತ್ತು ಕರ್ತನೇ ನಾವು ಯಾರನ್ನು ಶಪಿಸುವುದಿಲ್ಲ ಯಾರನ್ನು ದೂಷಿಸುವುದಿಲ್ಲ ಆದರೆ ದೇವರ ಮಕ್ಕಳಿಗೆ ವಿರೋಧವಾಗಿ ಬಂದಿರುವ ಎಲ್ಲ ಮಾಟ ಮಂತ್ರ ಕಾರ್ಯಗಳನ್ನು ರಕ್ಷಕರಾದ ಯೇಸುವಿನ ನಾಮದಲ್ಲಿ ಲಯವಾಗಲಿ ಅಂತ ಬೇಡಿಕೊಳ್ಳುತ್ತಾ ಇದ್ದೇವೆ ಇವತ್ತಪ್ಪ ನನ್ನೊಟ್ಟಿಗೆ ಬಂದು ಯಾರೆಲ್ಲ ಕರ್ತನೆ ಹೌದು ತಂದೆಯೇ ನೀನು ಉತ್ತಮನು ಸರ್ವೋತ್ತಮನು ಪ್ರೀತಿ ಸ್ವರೂಪನು ಉದ್ಧಾರಕನು ನಿನ್ನ ಮಕ್ಕಳಿಗೆ ವಿರೋಧವಾಗಿ ಬರುವಂಥವನ್ನ ಸುಮ್ಮನೆ ಬಿಡುವಂಥವನಲ್ಲ ನಿಮ್ಮ ಕರ್ತನೆ ನೀವು ಕರ್ತನೆ ನಿನ್ನ ಪವಿತ್ರಾತ್ಮನ ಶಕ್ತಿಯನ್ನು ಕಳುಹಿಸಿ ನಮ್ಮನ್ನು ಬಿಡುಗಡೆಗೊಳಿಸಲಿಕ್ಕೆ ಶಕ್ತನಾದ ದೇವರ್ ನೀವಾಗಿದ್ದೀರಾ ನಿಮಗೆ ಕೋಟಿ ಕೋಟಿ ಒದನೆಗಳು ಸ್ವಾಮಿ ತಂದೆ ದೇವರೇ ಇವತ್ತು ಯಾರಾದರೂ ಹೌದಪ್ಪ ನನ್ನ ಕುಟುಂಬ ಕೆಟ್ಟಿದ್ದೇನಾದ ಮನುಷ್ಯರು ಮಾಡಿದ ಕೃತ್ಯಗಳಿಂದ ದುರಾತ್ಮನು ದುಷ್ಟರು ಮಾಡಿದ ಕೃತ್ಯಗಳಿಂದ ನನ್ನ ಕುಟುಂಬ ಕೆಟ್ಟಿದೆ ನನ್ನ ಜೀವಿತ ಕೆಟ್ಟಿದೆ ನನಗೆ ಆರೋಗ್ಯ ಕೆಟ್ಟಿದೆ ನನಗೆ ಜಯ ಬರ್ತಾ ಇಲ್ಲ ಕೋರ್ಟು ಕಚೇರಿ ಕೇಸುಗಳು ನನ್ನ ಕುಟುಂಬವು ಕೆಟ್ಟೋಗಿದೆ ಎಂದು ಯಾರಾದರೂ ಪ್ರಾರ್ಥನೆ ಇದ್ದಾರೆ ಇವತ್ತು ಕರ್ತನೇ ಅಂಥ ಅಂಧಕಾರ ಶಕ್ತಿಗಳು ಇವರ ಜೀವಿತದಲ್ಲಿ ಇರುವುದಾದರೆ ವಶೀಕರಣದ ಕಾರ್ಯಗಳು ಇವರ ಜೀವಿತದಲ್ಲಿ ಇರುವುದಾದರೆ ಯೇಸುವಿನ ನಾಮದಲ್ಲಿ ಎಲ್ಲವೂ ಇಲ್ಲದೆ ಹೋಗಲಿ ಕರ್ತನೆ ದೇವರೇ ನಿಜವಾದವರು ನಿಜವಾದ ಸಮಾಜ ಉದ್ಧಾರಕರು ನಿಜವಾದ ದೇವನ್ನು ನಂಬಿದಂಥವರು ಯಾರೂ ಆ ರೀತಿಯಾಗಿ ಮಾಡೋದಿಲ್ಲ ಅಂಧಕಾರ ಶಕ್ತಿಗಳನ್ನು ಉಪಯೋಗಿಸಿ ಹಣಕ್ಕಾಗಿ ಕಾರ್ಯಗಳನ್ನು ಮಾಡುವಂಥವರ ಕಾರ್ಯಗಳು ಲಯವಾಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಕುಟುಂಬಗಳು ಚೆನ್ನಾಗಿರಲಿ ಸಂಬಂಧಗಳು ಚೆನ್ನಾಗಿರಲಿ ಸಮಾಜವು ಚೆನ್ನಾಗಿರಲಿ ರಾಜ್ಯ ದೇಶವು ಕರ್ತನೆ ಬೆಳಕಿನ ಕಡೆಗೆ ಬರಲಿ ಅಂಧಕಾರದ ಕಡೆಗೂ ಭಯದ ಕಡೆಗೂ ಅಲ್ಲ ಸ್ವಾಮಿ ಯೇಸುವಿನ ನಾಮದಲ್ಲಿ ಇವತ್ತು ಯಾರಾದರೂ ಆ ರೀತಿಯಾಗಿ ವಶೀಕರಣಕ್ಕೂ ಮಾಟಮಂತ್ರಕ್ಕೂ ಭಯಪಟ್ಟಿರುವುದಾದರೆ ಅವರನ್ನು ಬಿಡಿಸಿ ನೀನನ್ನು ಆತ್ಮದಿಂದ ಅವರನ್ನು ಜಯಗೊಳಿಸಬೇಕೆಂದು ಬಿಡಿಸುವಾತನು ರಕ್ಷಿಸುವಾತನೂ ಆಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇಲೆ ಪ್ರೀತಿಯ ದೇವಜನವೇ ಖಾತ ನಿಮಗೆ ಜಯ ಕೊಡಲಿ ದೇವರು ನಿಮ್ಮನ್ನು ಆಶೀರ್ವ ಶ್ರೀ ಶಲೋಂ ಪ್ರೈಸ್ ಲಾಡ್